ಕೋಮಲ್ನ ನಿರ್ದೇಶಕರಾಗಿರ್ತಕ್ಕಂಥ ನಾಗರಾಜಣ್ಣವರೇ, ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರು, ಕೋರ್ಟ್ ಕಮಿಟಿ ಸದಸ್ಯರಾಗಿರ್ತಕ್ಕಂಥ ನಮ್ಮ ಇನ್ನು ಕೆಲವೇ ದಿನಗಳಲ್ಲಿ ನಮ್ಮ ಆಶೀರ್ವಾದವನ್ನು ಪಡೀಲಿಕ್ಕೆ ಮುಂದಾಗಿರ್ತಕ್ಕಂಥವರು, ಹಾಗೆ ನಮ್ಮ ಆತ್ಮೀಯರಾಗಿರ್ತಕ್ಕಂಥ ನಮ್ಮ ಮಂಜಣ್ಣವರೇ, ಇನ್ನು ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ನಮ್ಮ ನಗರಸಭೆಯ ಮಾಜಿ ಅಧ್ಯಕ್ಷ ಆಗಿದ್ದಂಥ ಮುರಳಿಯವರೇ, ವಜಾದುಲ್ಲಾ ಖಾನ್ ಅವರೇ, ಹಿರಿಯರಾದಂಥ ಪ್ರಕಾಶಣ್ಣವರೇ, ನಮ್ಮ ಪಕ್ಷದ ಮಹಾಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ರಘುಪತಿ ರೆಡ್ಡಿಯವರೇ, ಶ್ಯಾಮೇಗೌಡರೇ, ನಮ್ಮ ರಾಜಗೋಪಾಲ್ ಅವರೇ, ಶ್ರೀನಿವಾಸ್ ಅವರೇ, ಇನ್ನು ನಮ್ಮ ಮಂಜಣ್ಣವರೇ, ಇನ್ನು ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಪಕ್ಷದ ಗೌರವಾನ್ವಿತ ಎಲ್ಲ ನಾಯಕರುಗಳೇ, ವೇದಿಕೆ ಒಂದು ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ನಮ್ಮ ಪಕ್ಷದ ಅಭಿಮಾನಿ ದೇವರುಗಳೇ ಮತ್ತು ಪತ್ರಿಕಾ ಮಾಧ್ಯಮದ ಮಿತ್ರರೇ, ಇವತ್ತೊಂದು ಪೂರ್ವಭಾವಿ ಸಭೆಯನ್ನು ಕರೆದಿದ್ದೀವಿ. ನಾವೆಲ್ಲರೂ ಕೂಡ ಒಂದನ್ನು ಅರ್ಥಕೋಬೇಕಾಗ್ತದೆ. ಏನು ಭಾಳಷ್ಟು ತಾಲೂಕುಗಳನ್ನು ಈ ರಾಜ್ಯ ಹೊಂದಿದ್ದರೂ ಕೂಡ ಮಾನ್ಯ ದೇವೇಗೌಡರು, ನಮ್ಮ ಅಪ್ಪಾಜಿಯವರು, ಕುಮಾರಣ್ಣವರು ಯಾಕೆ ಈ ಪಂಚರತ್ನ ಯಾತ್ರೆಯನ್ನು ಮುಳುಬಾಗಿಲಿಂದನೇ ಪ್ರಾರಂಭ ಮಾಡಬೇಕೆಂಬತಕ್ಕಂಥ ಒಂದು ಸಂಕಲ್ಪವನ್ನು ಯಾಕೆ ತೆಗೆದುಕೊಂಡಿದ್ದಾರೆ ಅಂತ ಹೇಳಿದ್ರೆ, ಅವರಲ್ಲಿ ಒಂದು ಮನಸ್ಥಿತಿ ಏನಿದೆ ಅಂತ ಹೇಳಿದ್ರೆ, ಯಾವತ್ತು ಮುಳುಬಾಗಿಲಿನಲ್ಲಿ ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದರೆ ರಾಜ್ಯದಲ್ಲಿ ನಾವು ಅಧಿಕಾರಕ್ಕೆ ಬರತಕ್ಕಂಥದ್ದು ಶತಸಿದ್ಧ ಎಂಬತಕ್ಕಂಥ ಸಂಕಲ್ಪ ಅಥವಾ ಮನಸ್ಥಿತಿ ಅವ್ರದ್ದಾಗಿದೆ. ಇಂಥ ಸಂಕಲ್ಪವನ್ನು ಮನಸ್ಸಲ್ಲಿಟ್ಕೊಂಡು ಇವತ್ತು ರಥಯಾತ್ರೆಯನ್ನು ನಮ್ಮ ಆರಾಧ್ಯ ದೈವ ವಿನಾಯಕನ ಒಂದು ಆಶೀರ್ವಾದವನ್ನು ಪಡ್ಕೊಂಡು ಇಲ್ಲಿಂದ ಪ್ರಾರಂಭ ಮಾಡ್ತಾ ಇದ್ದಾರೆ. ಈಗ ನಮ್ಮ ಗುರುತರವಾದಂಥ ಜವಾಬ್ದಾರಿ ಏನು? ಇವತ್ತು ಇಷ್ಟೊಂದು ಆಸೆಯನ್ನು ನಮ್ಮ ತಾಲೂಕು ಮೇಲೆ ಇಟ್ಕೊಂಡು, ನಮ್ಮ ಮೇಲೆ ಇಷ್ಟೊಂದು ಆಶಯಗಳನ್ನು ಇಟ್ಕೊಂಡು ಸಂಕಲ್ಪ ಯಾತ್ರೆಯನ್ನು ಇಲ್ಲಿಂದ ಪ್ರಾರಂಭ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಈ ತಾಲೂಕಿನಲ್ಲಿ ನಮ್ಮ ಜವಾಬ್ದಾರಿ ಏನು? ಇವತ್ತು ನಾವು ಒಂದನ್ನು ಅರ್ಥಕೋಬೇಕಾಗ್ತದೆ. ಗೆಲುವು ಸೋಲು ಸರ್ವೇ ಸಾಮಾನ್ಯ, ಆದರೆ ಸಮೃದ್ಧಿ ಮಂಜು ಅವರು ಒಂದು ಬಾರಿ ಕೆಲವೇ ಅಂತರದಲ್ಲಿ ಸೋತರು, ಆ ನಷ್ಟ ಅವ್ರಿಗಿನ್ನ ಜಾಸ್ತಿ ನಮಗೆ ಆಗಿದ್ದು. ಸುಮಾರು ನಾವು ಅಂದ್ಕೋಬೋದು ಇವತ್ತು ಅವ್ರು ಗೆದ್ದರೆ ಸೋತರೆ ಅವ್ರ ಅಸ್ತಿತ್ವ ಹೋಗ್ತದೆ ಅಂತ ನಾವೇನಾದ್ರು ಅಂದ್ಕೊಂಡ್ರೆ ಅದು ತಪ್ಪು. ಸುಮಾರು 15 ವರ್ಷಗಳಿಂದ ನಾವು ಸೋಲ್ತಾನೆ ಇದ್ದೀವಿ. ಒಂದು ವೇಳೆ ಅವ್ರೇನಾದರೂ ಸೋತರೆ ಅಸ್ತಿತ್ವ ನಮ್ದು ಹೋಗ್ತದೆ. ದಯವಿಟ್ಟು ಒಂದು ಅರ್ಥ ಮಾಡ್ಕೊಳ್ಳಿ, ಪಕ್ಷದ ಅಸ್ತಿತ್ವ ಇಲ್ಲಿ ಈ ತಾಲೂಕಲ್ಲಿ ಉಳಿಬೇಕಾದ್ರೆ ನಾವು ಸಮೃದ್ಧಿ ಮಂಜಣ್ಣನವರನ್ನ ನಮ್ಮ ಶತಾಯಗತಾಯ ನಾವು ಗೆಲ್ಲಿಸಲೇಬೇಕಾಗ್ತದೆ. ಆ ಒಂದು ಅಚಲವಾದಂಥ ಒಂದು ಮನಸ್ಸನ್ನು ನಾವು ಇವತ್ತು ತಗೋಬೇಕಾಗ್ತದೆ. ಯಾಕಂದರೆ ಇವತ್ತು ಎಲ್ಲಿ ನೋಡಿದ್ರು ಕೂಡ ನಾವು ಏನು ಎಲ್ಲರಿಗೂ ಸಹಾಯ ಹಸ್ತ ಕೊಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಸಹಾಯ ಹಸ್ತದಲ್ಲಿ ಕೊಡೋದ್ರಲ್ಲಿ ನಾವು ಕೂಡ ಯಾವತ್ತೂ ಎಂದು ಬಿದ್ದಿಲ್ಲ. ಪ್ರತಿನಿತ್ಯವೂ ಕೂಡ ದೇವರು ಅವ್ರಿಗೆ ಏನು ಆಶೀರ್ವಾದ ಮಾಡಿದ್ದಾರೆ ಅವರ ಮಟ್ಟದಲ್ಲಿ ಅವರಾದ ಕೈಲಾದಂಥ ಸಹಾಯವನ್ನು ಮಾಡಿ ಅವರು ಸೋತರು ಕೂಡ ಈ ತಾಲೂಕನ್ನು ಬಿಡದೆ ಆವತ್ತಿಂದ ಇವತ್ತಿನವರೆಗೂ ಒಂದಲ್ಲ ಒಂದು ರೀತಿ ತಮಗೆ ಸಹಾಯ ಹಸ್ತವನ್ನು ನೀಡ್ತಾ ಈ ಪಕ್ಷದ ಅಸ್ತಿತ್ವವನ್ನು ಈ ತಾಲೂಕಿನಲ್ಲಿ ಉಳಿಸ್ಕೊಂಡು ಬರ್ತಾ ಇದ್ದಾರೆ ನಮ್ಮ ಎಲ್ಲ ನಾಯಕರುಗಳ ನಿಮ್ಮ ಒಂದು ಆಶೀರ್ವಾದದಿಂದ. ಆದಮೇಲೆ ಒಂದನ್ನು ತಮ್ಮಲ್ಲಿ ನಾನು ಹೇಳ್ತೇನೆ, ಇವತ್ತು ಚುನಾವಣೆ ಹತ್ರಕ್ಕೆ ಬರ್ತಾ ಇದೆ. ನಮ್ಮ ಮನಸ್ಸುಗಳನ್ನು ಕುಂದಿಸ್ತಕ್ಕಂಥ ಕೆಲಸ ನಮ್ಮ ವಿರೋಧ ಪಕ್ಷದವರು ಮಾಡ್ತಾರೆ, ಅದಕ್ಕೆ ಯಾವುದಕ್ಕೂ ಕೂಡ ಕಿವಿ ಕೊಡಬೇಡಿ. ನಮ್ಮ ಪಕ್ಷದ ಬಗ್ಗೆ ನಮ್ಮ ನಾಯಕರ ಬಗ್ಗೆ ನಕಾರಾತ್ಮಕವಾಗಿ ಮಾತಾಡಿದ್ರೆ ಅದು ಯಾವುದಕ್ಕೂ ಕಿವಿ ಕೊಡಬೇಡಿ. ಯಾಕೆಂದರೆ ನಮ್ಮಲ್ಲಿ ಆತ್ಮಸ್ಥೈರ್ಯವನ್ನು ಕುಂದಿಸುವಂಥ ಕೆಲಸಕ್ಕೆ ಇವತ್ತು ಕೈ ಹಾಕಿದ್ದಾರೆ. ನಮ್ಮಲ್ಲಿ ಆತ್ಮಸ್ಥೈರ್ಯ ಯಾವತ್ತೂ ಕುಂದಿಲ್ಲ. ನಮ್ಮ ಜಾತ್ಯಾತೀತ ಜನತಾದಳದ ಶಕ್ತಿ ಏನು ಅಂತ ಹೇಳಿದ್ರು ಕೂಡ 15 ವರ್ಷ ನಾವು ಸೋತಿದ್ರು ಕೂಡ ನಮ್ಮ ಶಕ್ತಿ ಶಕ್ತಿಯಾಗಿ ಉಳಿದಿದೆ. ನಮ್ಮ ಕಾರ್ಯಕರ್ತರ ಶಕ್ತಿ ಶಕ್ತಿಯಾಗಿ ಉಳಿದಿದೆ. ನಮ್ಮನ್ನು ಯಾರೂ ಕೂಡ ಕುಗ್ಗಿಸೋಕ್ಕಾಗಲ್ಲ. ನಮ್ಮನ್ನು ಯಾರನ್ನು ಕೂಡ ನಮ್ಮಲ್ಲಿರ್ತಕ್ಕಂಥ ಶಕ್ತಿಯನ್ನು ಯಾರು ಕುಗ್ಗಿಸೋಕ್ಕಾಗಲ್ಲ. ಇವತ್ತು ನಿಮ್ಮ ಶಕ್ತಿ ಇದೆ. ಈ ಶಕ್ತಿಯಿಂದ ಇನ್ನು ಮುಂದಿನ ಚುನಾವಣೆಯ ನಮ್ಮ ಮಂಜಣ್ಣವರು ವಿಧಾನಸಭೆಗೆ ಹೋಗ್ತಕ್ಕಂಥದ್ದು ಶತಾಯಗತಾಯದು ಸಿದ್ಧ ಅಂತಕ್ಕಂಥದ್ದು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆದಮೇಲೆ ತಮ್ಮ ಎಲ್ಲರೂ ಕೂಡ ನಾನು ಮನವಿ ಮಾಡ್ತಕ್ಕಂಥದ್ದು ಇಷ್ಟೇ, ಏನು ಕುಮಾರಣ್ಣವರೊಂದು ಸಂಕಲ್ಪ ಇದೆ. ಯಾಕಂದರೆ ನಮ್ಮ ಒಂದು ಚೇತನ ಅನೇಕ ಆಕಾಂಕ್ಷೆಗಳನ್ನು ಉಳ್ಳಿ ಈ ರಾಜ್ಯದ ಜನತೆಗಾಗಿ ಅಭಿವೃದ್ಧಿಗಾಗಿ ಪಣ ತೊಟ್ಟು ಕೆಲಸ ಮಾಡ್ತಾ ಇದ್ದಾಗಲೇ ಕೂಡ ಅದನ್ನು ನಾವು ಮನಸ್ಸಲ್ಲಿಟ್ಕೊಂಡು ಇವತ್ತು ನಮ್ಮ ಸಮೃದ್ಧಿ ಮಂಜಣ್ಣವರನ್ನು ನಾವು ಇವತ್ತು ಗೆಲ್ಲಿಸಲೇಬೇಕಾದಕ್ಕಂಥ ಅನಿವಾರ್ಯ ನಮಗಿದೆ. ಯಾಕಂದರೆ ಇದು ನಮ್ಮ ಅಸ್ತಿತ್ವದ ಪ್ರಶ್ನೆ. ನಮ್ಮ ಪಕ್ಷ ಈ ತಾಲೂಕಲ್ಲಿ ಉಳಿಬೇಕಾದ್ರೆ, ನಾವು ಈ ತಾಲೂಕಲ್ಲಿ ಉಳಿಬೇಕಾದ್ರೆ ಏನೇ ಆಗಲಿ ಅವ್ರನ್ನ ಗೆಲ್ಲಿಸ್ಕೊಂಡು ಹೋಗ್ತಕ್ಕಂಥ ಜವಾಬ್ದಾರಿ ನಮ್ಮ ಮೇಲಿದೆ. ಅದನ್ನು ತಮ್ಮೆಲ್ಲರೂ ಕೂಡ ನಾವು ಮನವಿ ಮಾಡ್ತೀನಿ. ಇವತ್ತು ಸಮೃದ್ಧಿ ಮಂಜಣ್ಣ ಕ್ಯಾಂಡಿಡೇಟ್ ಅಲ್ಲ, ನಾನೇ ಕ್ಯಾಂಡಿಡೇಟ್ ಅಂತ ಕೆಲಸ ಮಾಡಬೇಕಾಗ್ತದೆ. ನಾವು
ನಾವು ಇವರು ಅವರೆಲ್ಲ ಕ್ಯಾಂಡಿಡೇಟ್, ನಾನೇ ಕ್ಯಾಂಡಿಡೇಟು, ನಾನೇ ಎಲೆಕ್ಷನ್ ನಿಂತಿದ್ದೇನೆ ಅಂತಕ್ಕಂಥ ಮನಸ್ಥಿತಿ ಇಟ್ಕೊಂಡು ನಾವು ಕೆಲಸ ಮಾಡಿದಾಗ ಅತಿ ಹೆಚ್ಚಿನ ಒಂದು ಇದರಲ್ಲಿ ನಾವು ಗೆಲ್ಲೋದಕ್ಕೆ ಸಾಧ್ಯ ಆಗ್ತದೆ. ಆ ಆಶೀರ್ವಾದ ಯಾವತ್ತೂ ಅವ್ರಿಗೆ ಇರಬೇಕು. ನಾವು ಆಶೀರ್ವಾದ ಮಾಡಿದ್ರೆ ನಮ್ಮ ಕಾರ್ಯಕರ್ತರ ಒಂದು ಹಿತಾಸಕ್ತಿ ಏನಿದೆ ಅದನ್ನು ಕಾಪಾಡೋದಕ್ಕೆ ಅವರು ಶತಸಿದ್ಧರಾಗಿದ್ದಾರೆ. ನಮ್ಮ ಜೊತೆ ಯಾವತ್ತಿಗೂ ಇರ್ತಾರೆ. ಅದೇನೇ ಆಗಿರಲಿ ಅವರು ಯಾವತ್ತೂ ನಮ್ಮ ಜೊತೆ ಒಳ್ಳೆಯದಕ್ಕೂ ಕೆಟ್ಟದಕ್ಕೂ ಎಲ್ಲಕ್ಕೂ ಕೂಡ ನಮ್ಮ ಜೊತೆ ಇರ್ತಾರೆ ಅಂತ ಹೇಳ್ತಾ ನಿಮ್ಮೆಲ್ಲರ ಆಶೀರ್ವಾದ ಅವ್ರ ಮೇಲೆ ಇರಬೇಕು. ನಾವೆಲ್ಲರೂ ಕೂಡ ಪಣ್ಣ ತೊಟ್ಟಿ ಕೆಲಸ ಮಾಡಿ ಅವ್ರನ್ನ ಗೆಲ್ಲಿಸಬೇಕು ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ.